ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಸದ್ಗುರು ಮೌನೇಶ್ವರರ 8ನೇ ಜಾತ್ರಾ ಮಹೋತ್ಸವದ ನಿಮಿತ್ತ ಇಂದು ಮೌನೇಶ್ವರ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಸವ ಕಲ್ಯಾಣ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ರವಿಚಂದನ ಕೇರಿ ಅವರು ಉದ್ಘಾಟಿಸಿದರು. ತಾಲೂಕಿನ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಚನ್ನಪ್ಪ ರಾಜಾಪುರ, ವೀರಣ್ಣ ಪಂಚಾಳ ಹಾಗೂ ಭಕ್ತಾದಿಗಳು ಭಾಗವಹಿಸಿದರು. ಸ್ವರೂಪಾಯ ಶ್ರೀ ಗುರು ಮೌನೇಶ್ವರಾಯ ನಮೋ ನಮಃ. ಇವರು ಕೂಡ ಸಮಾಜದ ಅಧ್ಯಕ್ಷರಾದ ಚನ್ನಪ್ಪ ರಾಜಂಪುರಿ ಅವರೇ, ಬಿಕೆಡಿಯ ಮಾಜಿ ಅಧ್ಯಕ್ಷರು ಮಿತ್ರರಾದಂತ ರವಿ ಚಂದನಕೇರಿ ಅವರೇ, ಮತ್ತೊಬ್ಬರು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದಂತ ಅನಿಲ್ ಪುಸಾರಿ ಅವರೇ, ಹಾಗೂ ಈಗಾಗಲೇ ಬಹಳಷ್ಟು ಸ್ವಾಗತ ಭಾಷಣ ಒಳ್ಳೆಯ ರೀತಿ ಸಂಚಲನ ಮಾಡಿದಂಥ ನಮ್ಮ ವಿಜಯಕುಮಾರ್ ಪಾಂಚಾಳ ಅವರೇ, ನಮ್ಮ ಮತ್ತೊಬ್ಬರು ನಮ್ಮ ಇದೇ ಸಮಾಜ ಇದೇ ಊರಿನವರಂತ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿಗಳಂತ ವೀರಣ್ಣ ಪಾಂಚಾಳ ಅವರೇ, ಇಲ್ಲಿ ಬಂದಂತ ಆತ್ಮೀಯ ಪತ್ರಕರ್ತ ಬಂಧುಗಳೇ ಹಾಗೂ ಎಲ್ಲ ಬಂದಂತ ಇಡೀ ಬಸವ ಕಲ್ಯಾಣ ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದಂತ ಎಲ್ಲ ನನ್ನ ಆತ್ಮೀಯ ನನ್ನ ಅಕ್ಕ ತಂಗಿಯರೇ ತಂದೆ ತಾಯಿಗಳೇ ಎಲ್ಲರಿಗೂ ಶರಣು ಶರಣು ಅಂತ ಹೇಳ್ತಾ, ಇದು ಒಂದು 8ನೇ ಜಾತ್ರಾ ಮಹೋತ್ಸವ ಇವತ್ತಿನ ದಿವಸ ಇಲ್ಲಿ ನಡೀತಾ ಇದೆ. ಈ ಮೌನೇಶ್ವರ ಆಶೀರ್ವಾದ ನಾನು ಇವತ್ತಿನ ದಿವಸ ಜಿಲ್ಲಾ ಪಂಚಾಯತಿ ಸದಸ್ಯರಲ್ಲ ನಾನು ಭಕ್ತನಂತೇನಂತಂದ್ರೆ ಬರ್ತಾ ಇರ್ತೀನಿ. ಯಾಕಂದ್ರೆ ಯಾವಾಗೂ ಕೂಡ ನನ್ನಂದ್ರೆ ಆಹ್ವಾನ ಮಾಡ್ತಾರ, ನಾನು ಇವತ್ತಿವರೆಗೆ ಏನಂತಂದ್ರೆ ನಾನು ತಪ್ಪಿಲ್ಲ. ಆ ದೇವರದು ನಂದು ಆಶೀರ್ವಾದ ಏನಿರಬೇಕು ಗೊತ್ತಿಲ್ಲ. ಬಹಳಷ್ಟು ಇದು ಒಂದು 8 ವರ್ಷದಲ್ಲಿ ಏನಂತಂದ್ರ ಮೌನೇಶ್ವರ ಏನಂತಂದ್ರೆ ಒಂದು ತಿಥಿಯಲ್ಲಿ ನಾವು ಹೋಗಬೇಕಾಗಿದೆ. ಆದ್ರೆ ಇದೇ ಏನಂತಂದ್ರೆ 8 ವರ್ಷದಿಂದ ಒಳ್ಳೆ ವರ್ಷಕ್ಕೆ ಏನಂದ್ರ ಇಲ್ಲಿನ ಸಮಾಜ ಯುವಕರು ಒಳ್ಳೆ ರೀತಿ ಏನಾದ್ರೂ ಕೆಲಸ ಮಾಡ್ತಾರ, ಅವ್ರಿಗೆ ನಾನೇ ನನ್ನ ಅಭಿನಂದಿಸ್ತೇನೆ. ಇಂಥ ಒಂದು ಜಾತ್ರೆ ಮಹೋತ್ಸವದಲ್ಲಿ ಇಲ್ಲೇ ನಮ್ಮ ದೇವರದ ಒಂದು ಸ್ಥಾಪನೆ ಮಾಡಿ ನಮ್ಮ ಸದ್ಭಕ್ತರಿಗೆ ಏನಂತಂದ್ರ ಒಳ್ಳೆ ರೀತಿ ದರ್ಶನ ಆಗಬೇಕು, ದೇವರ ಸುಖ ಶಾಂತಿ ನೆಮ್ಮದಿ ಶರಣ ಭೂಮಿಯಲ್ಲಿ ಏನಂತಂದ್ರೆ ಎಲ್ಲರಿಗೆ ಸಿಗಬೇಕು. ಸಮಾನತೆ ಕೊಟ್ಟಂತ ಬಸವಣ್ಣನವರೇನಂತಂದ್ರ ಈ ಒಂದು ನಮ್ಮ ಇಡೀ